ಸಂಗೀತ ಅವರ ಒಂದು ಟೀಮನ್ನು ಸೋಲಿಸಿ ವಿನಯ್ ತಮ್ಮ ಟೀಮನ್ನು ಜಯಶಾಲಿಯನ್ನಾಗಿ ಮಾಡಿದ್ದಾರೆ. ಹೌದು, ಲಾಸ್ಟ್ಗೆ ಒಂದು ಕುಸ್ತಿ ಪಂದ್ಯ ಇರುತ್ತೆ. ಈ ಒಂದು ಕುಸ್ತಿ ಪಂದ್ಯದಲ್ಲಿ ಮೈಕಲ್ ಅವರ ವಿರುದ್ಧ ವಿನಯ್ ಗೆಲ್ತಾರೆ. ಇನ್ನು ನೀತು ಮತ್ತು ಸಂಗೀತ ಆಡ್ತಾರೆ. ಸೊ ಅವರ ವಿರುದ್ಧ ಸಂಗೀತ ಗೆಲ್ತಾರೆ. ನಂತರದಲ್ಲಿ ಕಾರ್ತಿಕ್ ಮತ್ತು ಸ್ನೇಹಿತ್ ಅವರು ಆಡ್ತಾರೆ, ಅದರಲ್ಲಿ ಸ್ನೇಹಿತ್ ಗೆಲ್ತಾರೆ. ಸೊ ಹೀಗಾಗಿ ವಿನಯ್ ಟೀಮ್ ಗೆದ್ದಂತಾಗುತ್ತೆ. ಕ್ಯಾಪ್ಟನ್ಸಿ ಟಾಸ್ಕ್ಗೆ ಆಯ್ಕೆ ಆಗಿದ್ದಾರೆ. ಇಡೀ ತಂಡ ಬಹಳಷ್ಟು ಖುಷಿ ಪಟ್ಟಿದ್ದಾರೆ. ಬಹಳಷ್ಟು ಒಂದು ರೀತಿಯಲ್ಲಿ ದೊಡ್ಡ ಫೈಟೇ ನಡೆದಿತ್ತು ಅಂತಲೇ ಹೇಳ್ಬೋದು. ಮಾತಿನ ಚಕಮಕಿ, ಜೋರಾಗಿ ಚೀರಾಟ, ಕೂಗಾಟ. ಸೊ ಇಷ್ಟರ ಮಟ್ಟಿಗೆ ಒಂದು ಕ್ಯಾಪ್ಟನ್ಸಿ ಓಟಕ್ಕೆ ಬಹಳಷ್ಟು ಶ್ರಮ ಪಟ್ಟು ಎಲ್ಲರೂ ಕೂಡ ಆಟ ಆಡಿದ್ರು. ಲಾಸ್ಟ್ ಕುಸ್ತಿ ಪಟ್ಟು ಕೂಡ ಇತ್ತಲ್ಲ, ಒಂದು ಚೆನ್ನಾಗಿತ್ತು ಕುಸ್ತಿಯ ಪಂದ್ಯ. ಸೊ ಇಬ್ಬರು ಒಂದು ಟ್ರೈನರ್ಸ್ ಕೂಡ ಬಂದಿದ್ರು, ಅವರು ಕೂಡ ಚೆನ್ನಾಗಿ ಒಂದು ಕ್ಯಾಪ್ ಇದಾಗಿರ್ಬೋದು ಅಂಪೈರಿಂಗ್ ಎಲ್ಲವನ್ನು ಕೂಡ ಮಾಡ್ತಾರೆ. ಅವರು ಕೂಡ ಚೆನ್ನಾಗಿ ಮಾರ್ಕ್ಸನ್ನು ಕೊಡ್ತಾರೆ, ಜಯಶಾಲಿ ಯಾರು ಎಲ್ಲವನ್ನು ಕೂಡ ವಿವರಿಸ್ತಾರೆ, ಜೊತೆಗೆ ಗೇಮ್ ಅನ್ನು ಹೇಗೆ ಆಡಬೇಕು ಎಲ್ಲವನ್ನು ಕೂಡ ಹೇಳ್ಕೊಡ್ತಾರೆ. ವಿನಯ್ ಅವರಂತೂ ಲಾಸ್ಟಿಗೆ ಏನಾದರೂ ಧಕ್ಕೆ ಆಗಿದ್ದರೆ, ಏನಾದರೂ ವರ್ಡ್ಸ್ ಯೂಸ್ ಮಾಡಿದರೆ ಸಾರಿ ಕ್ಷಮಿಸಿ ಅಂತ ಕೂಡ ಸಂಗೀತ ಮನೆಯವರಿಗೆ, ಅಂದರೆ ಸಂಗೀತ ಒಂದು ಟೀಮ್ಗೆ ಹೇಳ್ತಾರೆ, ಸಾರಿಯನ್ನು ಕೇಳ್ತಾರೆ. ಒಟ್ಟಿನಲ್ಲಿ ನಿನ್ನೆ ಮೊನ್ನೆ ಅಂತೂ ಸರಿಯಾಗಿ ಬೈದಾಡ್ತಾರೆ, ದೊಡ್ಡ ಮಟ್ಟಿಗೆ ಜಗಳವೂ ಕೂಡ ನಡೆದಿತ್ತು. ಇವತ್ತು ಕೂಡ ಅಷ್ಟೇ, ಏನೇ ಅಂತೆಲ್ಲ ಏಕವಚನದಲ್ಲಿ ಮಾತನಾಡಿಸ್ತಾರೆ ತನೀಶ್ ಅವರನ್ನು ವಿನಯ್ ಅವರು. ನಂತರದಲ್ಲಿ ಅವರು ಕೂಡ ಬಂದು, ಅಂದರೆ ತನೀಶ್ ಅವರಿಗೆ ಬಂದು ಸಾರಿಯನ್ನು ಕೇಳ್ತಾರೆ ಆ ಒಂದು ವರ್ಡನ್ನು ಯೂಸ್ ಮಾಡಿದ್ದಕ್ಕೆ. ನಂತರ ಇಬ್ಬರು ಕೂಡ ಕಾಂಪರ್ ಆಗ್ತಾರೆ. ಆರಂಭದಲ್ಲಿ ಇಬ್ಬರು ಕೂಡ ದೊಡ್ಡ ಮಟ್ಟಿಗೆ ಜಗಳ ಮಾಡ್ತಾರೆ. ವಿನಯ್ ಅಂತೂ ಓವರ್ ಆಗಿ ಆಡ್ತಿದ್ದಾರೆ, ವಾಯ್ಸ್ ರೈಸ್ ಮಾಡ್ತಾರೆ, ಜೊತೆಗೆ ಟ್ರಿಗರನ್ನು ಸಹ ಮಾಡ್ತಿದ್ದಾರೆ. ಇದು ನೋಡುವಂಥ ಜನರಿಗೆ ಇಷ್ಟವಾಗ್ತಿಲ್ಲ, ಇರಿಟೇಟ್ ಆಗ್ತಿದೆ. ಒಟ್ಟಿನಲ್ಲಿ ವಿನಯ್ ಟೀಮ್ ಗೆದ್ದಿರುವುದು ಲಕ್ಷುರಿ ಪ್ರಾಜೆಕ್ಟ್ ಟಾಸ್ಕ್, ಅಂದರೆ ಅದಕ್ಕೂ ಕೂಡ ಆಯ್ಕೆ ಆಗಿದ್ದಾರೆ. ನಿಜಕ್ಕೂ ಕೂಡ ಒಂದು ಖುಷಿಯ ವಿಚಾರ. ನಿಮಗೆ ವಿನಯ್ ಇಷ್ಟನಾ? ಬಿಗ್ ಬಾಸ್ ನೋಡ್ತಾ ಇದ್ದೀರಾ? ನಿಮ್ಮದು ಅನಿಸಿಕೆ ನಾನು ತಪ್ಪದೇ ತಿಳಿಸಿ.